ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಬ್ಯಾಬಿಲೋನ್ ನ್ಯಾಯಾಲಯದ ಮುಂದೆ ದೋಷಾರೋಪಣೆಗೆ ಒಳಗಾಯಿತು ಪುಟ ಐವತ್ನಾಲ್ಕು ನಮ್ಮ ಇತಿಹಾಸವನ್ನು ನಮ್ಮ ಋಣಭಾರದ ಉತ್ತುಂಗದೊಂದಿಗೆ ಹೊಂದಿದ್ದೇವೆ ಅದರ ಉಪಸ್ಥಿತಿಯಲ್ಲಿ ನಮ್ಮ ದೇಶವು ದೇಶಭಕ್ತಿಯ ಭಯವನ್ನು ಅನುಭವಿಸುವ ಸಮಯದಲ್ಲಿದೆ ದ ಲಂಡನ್ ಟೆಲಿಗ್ರಾಫ್ ಎಂಬ ಪತ್ರಿಕೆಯು ಒಮ್ಮೆ ಕೆಳಕಂಡಂತೆ ರಾಷ್ಟ್ರೀಯ ಆರ್ಥಿಕ ಹೊರನೋಟದ ಪರಿಚಯವನ್ನು ಪ್ರಕಟಿಸಿತು ಅಸಮಾಧಾನವು ಯುರೋಪ್ ರಾಷ್ಟ್ರಗಳ ಮೇಲೆ ಗಾಢವಾದ ಮತ್ತು ಬಹುತೇಕ ಸಾರ್ವತ್ರಿಕ ಮೋಡದಂತೆ ತೂಗಾಡುತ್ತಿದೆ ಎಲ್ಲಾ ಸುತ್ತಿನ ಶಕ್ತಿಗಳಿಗೆ ಸಮಯವು ತುಂಬಾ ಕೆಟ್ಟದ್ದಾಗಿದೆ ಆದರೆ ಚಿಕ್ಕವುಗಳಿಗೆ ಎಲ್ಲಕ್ಕಿಂತ ಇನ್ನೂ ಕೆಟ್ಟದ್ದಾಗದೆ ನಿರ್ಗಮಿಸಿದ ವರ್ಷದ ಆಯವ್ಯ ಪಟ್ಟಿಯಲ್ಲಿ ಕತ್ತಲೆಯಾದ ದೃಷ್ಟಿಕೋನವನ್ನು ಖಂಡದಲ್ಲಿ ಪ್ರತಿನಿಧಿಸದ ರಾಷ್ಟ್ರವು ಅಷ್ಟೇನೂ ಇಲ್ಲ ಆದರೆ ಅವುಗಳಲ್ಲಿ ಹಲವು ದಿವಾಳಿತನದ ಹೆಚ್ಚಿನ ತಪ್ಪೊಪ್ಪಿಗೆಗಳಿವೆ ವಿವಿಧ ರಾಜ್ಯಗಳ ಆರ್ಥಿಕ ಸ್ಥಿತಿಯ ಬಗ್ಗೆ ಜಾಗರೂಕ ವರದಿಗಳು ಹಿಂದೆಂದೂ ಸಾಮಾನ್ಯವಲ್ಲದ ಎರಡೂ ತುದಿಗಳನ್ನು ಪೂರೈಸಲು ಅನೇಕ ವರಮಾನ ಇಲಾಖೆಗಳ ಹೋರಾಟವನ್ನು ಪ್ರದರ್ಶಿಸುತ್ತವೆ ವಿಷಯ ಸ್ಥಿತಿಯು ನಿಜವಾಗಿ ಬಹಳ ಮಟ್ಟಿಗೆ ವಿಶ್ವವ್ಯಾಪಿಯಾಗಿದೆ ಏಕೆಂದರೆ ನಾವು ನಮ್ಮ ಸ್ವಂತ ಖಂಡದಿಂದ ಹೊರಗಡೆ ನೋಡಿದರೆ ಸಂಯುಕ್ತ ಸಂಸ್ಥಾನವು ಒಂದು ಕಡೆ ಮತ್ತು ಭಾರತ ಮತ್ತು ಜಪಾನ್ ಇವುಗಳ ನೆರೆಯವರೊಂದಿಗೆ ಮತ್ತೊಂದು ಕಡೆ ಪ್ರಬಲ ಅಡಚಣೆ ಅನುಭವಿಸುತ್ತಿದೆ ಮಹಾ ಪ್ರಜಾಪ್ರಭುತ್ವವು ಬಹಳ ವಿಶಾಲವಾದದ್ದು ಮತ್ತು ಆಕೆಯು ಎಷ್ಟೋ ಬಹಳ ಮಟ್ಟಿಗೆ ಅನಾರೋಗ್ಯವುಳ್ಳವಳಾದರೂ ಅವಳ ಆರ್ಥಿಕ ತೊಂದರೆಗಳಿಂದ ಸಾಯಲು ಚುರುಕುಗೊಂಡಿದೆ ಗ್ರೇಟ್ ಬ್ರಿಟನ್ ಸಹ ಬರಲಿರುವ ಆಯವ್ಯ ಪಟ್ಟಿಯಲ್ಲಿ ಮತ್ತು ಕೊರತೆಯನ್ನು ಎದುರಿಸಬೇಕಾಗಿದೆ ಬಹುಶಃ ಕಲ್ಲಿದ್ದಲು ಮುಷ್ಕರದಿಂದ ಹುಚ್ಚು ವ್ಯಾಪಾರದ ಸಲುವಾಗಿ ಸರಿ ಮಾಡಲಾಗದ ದುಬಾರಿಯಾದ ನಷ್ಟ ಅನುಭವಿಸಿದೆ ಫ್ರಾನ್ಸ್ ನಮ್ಮಂತೆ ಮತ್ತು ಅಮೆರಿಕದಂತೆ ದಿವಾಳಿ ಎಂದು ಊಹಿಸಲು ಸಾಧ್ಯವಾಗದ ದೇಶಗಳಲ್ಲಿ ಒಂದಾಗಿದೆ ಅದರ ಮಣ್ಣು ತುಂಬಾ ಶ್ರೀಮಂತವಾಗಿದೆ ಮತ್ತು ಅದರ ಜನರು ತುಂಬಾ ಶ್ರಮಶೀಲರಾಗಿದ್ದಾರೆ ಹೇಗಾದರೂ ಅದರ ಆದಾಯವು ಪದೇ ಪದೇ ಸಂಭವಿಸುವ ಕೊರತೆಗಳನ್ನು ಪ್ರಕಟಿಸುತ್ತದೆ ಆಕೆಯ ರಾಷ್ಟ್ರೀಯ ಸಾಲವು ಅತ್ಯದ್ಭುತ ಪ್ರಮಾಣವನ್ನು ಪಡೆದುಕೊಂಡಿದೆ ಮತ್ತು ಅದರ ಸೈನ್ಯ ಮತ್ತು ನೌಕಾಪಡೆಯ ಹೊರೆಯು ಭೂಮಿಯ ಉದ್ಯಮವನ್ನು ಚೆನ್ನಾಗಿ ಹತ್ತಿಕ್ಕುತ್ತಿದೆ ತಾತ್ಕಾಲಿಕ ಗ್ರಹಣಕ್ಕಿಂತ ಹೆಚ್ಚು ಬಳಲುತ್ತಿರುವ ಶಕ್ತಿಗಳು ತುಂಬಾ ಘನ ಮತ್ತು ತುಂಬಾ ಪ್ರಬಲ ವರ್ಗದಲ್ಲಿ ಜರ್ಮನಿಯನ್ನು ಸಹ ಬರೆಯಬೇಕು ಆದಾಗ್ಯೂ ಕಳೆದ ವರ್ಷದಲ್ಲಿ ಅದರ ಇಪ್ಪತ್ತೈದು ಮಿಲಿಯನ್ ಪೌಂಡ್ ಸ್ಟರ್ಲಿಂಗ್ಗಳಷ್ಟು ಕಳೆದುಕೊಂಡಿತು ಎಂಬುದಾಗಿ ಎಣಿಕೆ ಮಾಡಲಾಗಿದೆ ಸ್ಟರ್ಲಿಂಗ್ ರಾಷ್ಟ್ರೀಯ ಉಳಿತಾಯದ ಅರ್ಧದಷ್ಟಾಗಿದೆ ಈ ನಷ್ಟದಲ್ಲಿ ಹೆಚ್ಚಿನದು ಜರ್ಮನಿ ಮತ್ತು ಧನ ವಿನಿಯೋಗಗಳನ್ನು ಪೋರ್ಚುಗಲ್ ಗ್ರೀಸ್ ದಕ್ಷಿಣ ಅಮೆರಿಕ ಮೆಕ್ಸಿಕೋ ಇಟಲಿ ಮತ್ತು ಸರ್ವಿಯಾ ಮುಂತಾದ ದೇಶಗಳ ಷೇರುಗಳಲ್ಲಿ ತೊಡಗಿಸಿಕೊಂಡಿರುವುದು ಅದೇ ಸಮಯದಲ್ಲಿ ಜರ್ಮನಿ ಕೂಡ ಬೆಳ್ಳಿ ಮಾರುಕಟ್ಟೆಯಲ್ಲಿ ಗೊಂದಲವನ್ನು ತೀವ್ರವಾಗಿ ಅನುಭವಿಸಿತು ಅದರ ಆರಾಮದ ಶಾಂತಿಯ ಭಾರವು ತನ್ನ ಜನರ ಮೇಲೆ ಕ್ರೂರವಾದ ಹೊರೆಯಿಂದ ತೂಗುತ್ತದೆ ನಾವು ನೈಸರ್ಗಿಕ ದ್ರಾವಕವಾಗಿ ಒಟ್ಟುಗೂಡಿಸುತ್ತಿರುವ ಶಕ್ತಿಗಳ ಪೈಕಿ ಆಸ್ಟ್ರಿಯಾ ಹಂಗೇರಿಯು ನೀಡಲು ಅತ್ಯುತ್ತಮ ಮತ್ತು ಸಂತೋಷದಾಯಕ ಉತ್ತರವನ್ನು ಕೊಡುವುದಾಗಿದೆ ಮತ್ತು ಕಂಡು ಹಿಡಿಯುವುದು ಗಮನಾರ್ಹವಾಗಿದೆ ನಾವು ಈ ಮಹಾನ್ ಗುಂಪಿನಿಂದ ಪಕ್ಕಕ್ಕೆ ತಿರುಗಿ ನಮ್ಮ ಕಣ್ಣುಗಳನ್ನು ಇಟಲಿ ಕಡೆಗೆ ಹಾಯಿಸುವಾಗ ಅಲ್ಲಿ ಆಕೆಯ ಮಹತ್ವವಾದ ಒಂದು ಉದಾಹರಣೆ ಇದೆ ವರ್ಷದಿಂದ ವರ್ಷಕ್ಕೆ ಅದರ ಆದಾಯ ಕುಗ್ಗುತ್ತಾ ಆಕೆಯ ವೆಚ್ಚಗಳು ಹೆಚ್ಚುತ್ತಾ ಹೋಗುತ್ತಿವೆ ಆರು ವರ್ಷಗಳ ಹಿಂದೆ ಇಟಲಿಯ ವಾಣಿಜ್ಯವು ಎರಡು ಬಿಲಿಯನ್ ಆರುನೂರು ಮಿಲಿಯನ್ ಫ್ರ್ಯಾಂಕ್ ಮತ್ತು ಅದು ಎರಡು ಬಿಲಿಯನ್ ನೂರು ಮಿಲಿಯನ್ ಫ್ರ್ಯಾಂಕ್ ಕುಸಿಯಿತು ಆಕೆಯು ಮೂವತ್ತು ಸಾವಿರ ಮಿಲಿಯನ್ ಪೌಂಡ್ಗಳು ಆಕೆಯ ಸಾರ್ವಜನಿಕ ಸಾಲದ ಬಡ್ಡಿಯನ್ನಾಗಿ ಅದರೊಂದಿಗೆ ಅವಶ್ಯ ಬಂಗಾರದ ಕಂತನ್ನಾಗಿ ತೆರಬೇಕು ಆಕೆಯ ಭದ್ರತೆಗಳು ಮಾರುಕಟ್ಟೆಯಲ್ಲಿರುವ ಔಷಧಗಳಾಗಿವೆ ಅದರ ಅದ್ಭುತವಾದ ಚಿನ್ನ ಮತ್ತು ಬೆಳ್ಳಿಯನ್ನು ಅಲಂಕಾರದ ಬೆಳೆಯಲ್ಲಿ ಇಡಿ ಇರಿಸಿದೆ ಬ್ಯಾಂಕ್ ನೋಟುಗಳು ಆಕೆಯನ್ನು ಇಲ್ಲಿ ಬಹುಮಟ್ಟಿಗೆ ಊಹಿಸಲಾಗದ ಬಡತನ ಮತ್ತು ಅಸಹಾಯಕತೆಯ ಪರಿಸ್ಥಿತಿಯಲ್ಲಿ ಮಣಿಗಿಸಿದೆ ಮತ್ತು ಆಕೆಯ ನೂತನ ಸಚಿವರುಗಳು ಹೊಸ ತೆರಿಗೆಗಳನ್ನು ಕಂಡುಹಿಡಿಯುವಾಗ ಗಲಭೆಗಳು ಭುಗಿಲೇಳುವವು